ನಮಸ್ತೆ ಸ್ನೇಹಿತರೆ, ನಾನು ನಾಗಪ್ಪ ಡಿ ಕೊಳ್ಳಿ ಅಂತ, ಅಶೋಕನಗರ ಸಬ್ ಇನ್ಸ್ಪೆಕ್ಟ್ರು. ನಂದೂರು ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕು ಕೊರಡಿಕೆರೆ ಎಂಬ ಒಂದು ಹಳ್ಳಿ. ಈಗ ಎಕ್ಸಾಮ್ ಬಗ್ಗೆ ಹೇಳ್ತಾ ಇದ್ದೀನಿ. ಎಕ್ಸಾಮು ನಮಗಿನ್ನೊಂದು ಎಲ್ಲ ಕ್ಲಾಸ್ ಹೇಳೋಕ್ಕೆ ಟೈಮ್ ಸಿಗ್ತಿರಲ್ಲ, ಹೆಂಗೆ ಪ್ರಿಪೇರ್ ಆಗ್ಬೇಕು ಅಂತ. ಮೊನ್ನೆ ಎಫ್ ಡಿ ಎಕ್ಸಾಮ್ ನೋಡಿದೆ ನಾನು. ಎಫ್ ಡಿ ಎಕ್ಸಾಮಲ್ಲಿ ಏನಾಗಿದೆ ಅಂದರೆ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ಒಂದೂ ಬಂದಿಲ್ಲ. ಹಂಗಾಗಿ ಇತ್ತೀಚೆಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ನಿಮಗೆ ಸ್ಪರ್ಧಾರ್ಥಿಗಳಿಗೆ, ನೀವು ಎಲ್ಲ ಏರಿಯಾದಲ್ಲಿನೂ ಗ್ರಿಪ್ ಆಗಿಬಿಡ್ರಿ. ಈ ಪಿ ಎಸ್ ಐ ಎಕ್ಸಾಮಲ್ಲಿ ಮೆಂಟಲ್ ಎಬಿಲಿಟಿನೂ ಟ್ರಿಕ್ಸ್ ಇರಲಿ, ಸೈನ್ಸ್ ಇರಲಿ, ಸಂವಿಧಾನ ಇರಲಿ, ಇತಿಹಾಸ ಇರಲಿ, ಎಕನಾಮಿಕ್ಸ್ ಇರಲಿ, ಎಲ್ಲದಕ್ಕೂ ಯಾವ ಬುಕ್ ಓದ್ಬೇಕು ಸರ್, ಏನು ಓದ್ಬೇಕು ಸರ್ ಅಂತ ಹೇಳ್ತೀರಿ. ನೋಡು, ಬುಕ್ಸ್ ಹೇಳ್ತೀನಿ. ಮೊದಲು 5th to 12th ಮಟ್ಟ ಎಲ್ಲ ಬುಕ್ಸು ಓದ್ರಿ. ಹಾಂ, ಅದರಲ್ಲಿ ಪ್ರತಿಯೊಂದು ಕಾರ್ನರ್ ಟು ಕಾರ್ನರ್ ಹೋಗಿ ನೋಡಿದ್ರಿ ಅಂತಂದ್ರೆ ನಿಮಗೆ ಎಲ್ಲ ಪರಿಹಾರ ಸಿಗುತ್ತೆ. ಆಮೇಲೆ ಪ್ರಜಾವಾಣಿ ಪೇಪರ್ ಓದ್ರಿ. ಹಾಂ, ಮತ್ತು ಯಾವುದಾದ್ರು ಒಂದು ಮ್ಯಾಗ್ಜಿನ್ ಮೇಂಟೈನ್ ಮಾಡಿರಿ. ಮತ್ತು ಬುಕ್ಸು ಹತ್ತರ ಯಾವುದು ಸರ್ ಅಂತ ಅಂತೀರಿ. ಹತ್ತರ ಬುಕ್ಸ್ ಅಂತಂದ್ರೆ 5th to 12th ಮೊದಲು ಚೆನ್ನಾಗಿ ಓದ್ರಿ. ಆಮೇಲೆ ಕಾಂಪಿಟೇಟಿವ್ ಎಕ್ಸಾಮ್ ಯಾವ ಬರ್ತವೆ ಅಂತ ಗೊತ್ತಾಗತ್ತೆ. ಮಾಡಲ್ ಕ್ವಶನ್ ಪೇಪರು ಬಿಡಿಸಿದ್ರಿ ಅಂತಂದ್ರೆ ನೀವೇ ಒಂದು ಬುಕ್ ಬರೀ ನಾಲೆಜ್ ಸಿಗ್ತದೆ, ಎಲ್ಲಿಂದ ಆನ್ಸರ್ ಸಿಗ್ತದೆ, ಎಲ್ಲಿಂದ ಬಂತು, ಹೆಂಗೆ ಬಂತು ಅಂತ ನಿಮಗೇ ಸ್ವಂತ ನೋಟ್ಸ್ ಮಾಡ್ಕೊರಿ, ಮಾಡಿ ಇಟ್ಕರಿ. ಈಗ ಯಾವತ್ತಲೂ ಒಬ್ಬ ಬುದ್ಧಿವಂತ ವ್ಯಾಪಾರಿ ಎಲ್ಲ ಮೊಟ್ಟೆಗಳನ್ನು ಒಂದೇ ಪುಟ್ಟಿಲಿ ಹಾಕಲ್ಲಂತ. 10 ಪುಟ್ಟಿಲಿ ಹಾಕಿಟ್ರೆ ಒಂದು ಪುಟ್ಟಿ ಒಡೆದೋದ್ರೆ ಇನ್ನೊಂದು ಪುಟ್ಟಿ ಲಾಭ ತಗೋಬೋದು. ಹಂಗೆ ಈಗ ಮೆಂಟಲ್ ಎಬಿಲಿಟಿ ಬರಲೇ ಇಲ್ಲ, ಬೇರೆ ಇದರಲ್ಲೇನು ಮಾಡಬೇಕು. ಈ ಸಾರಿ ನೋಡಿ, ಮೊನ್ನೆ ಮೆಂಟಲ್ ಎಬಿಲಿಟಿ ಕೇಳಲೇ ಇಲ್ಲ. ಹೌದಿಲ್ಲ, ಈಗ ಮೆಂಟಲ್ ಎಬಿಲಿಟಿ ನಂಬಿ ನಿಲ್ಲಕ್ಕಾಗಲ್ಲ, ಸೈನ್ಸ್ ನಂಬಿ ನಿಲ್ಲಕ್ಕಾಗಲ್ಲ. ಎಲ್ಲದು ಸೈನ್ಸ್ 42 ಕ್ವಶನ್ಸ್ ಬಂದಿತ್ತು ಎಫ್ ಡಿಯಲ್ಲಿ. ನಾ ಸೈನ್ಸೇ ಮಾಡಿಲ್ಲ ಅಂದ್ರೆ ನಾನು ಹೇಳ್ತೀನಿ ಕೇಳು, ನಾವು ಆರ್ಟ್ಸ್ ಮಾಡಿವಿ ನಮ್ಗೆ ಬರಲ್ಲ ಸರ್, ಬರೀ ಸೈನ್ಸ್ನವ್ರು ಬಂದಿದೆ. ಈಗ ನಿಮ್ಮನ್ನು ತೊಗೊಂಡು ಅವ್ರು ಏನು ಮಾಡ್ಬೇಕು ನೌಕರಿ ಮಾಡ್ಸಕ್ಕೆ? ಎಲ್ಲದಕ್ಕೂ ಗೊತ್ತಿದ್ದವು ಬೇಕಪ್ಪ ನಮಗೆ ಗೌರ್ಮೆಂಟಿಗೆ ಕೆಲಸ ಮಾಡಕ್ಕೆ. ನಿನಗೆ ಸೈನ್ಸ್ ಗೊತ್ತಿಲ್ಲ, ಆರ್ಟ್ಸ್ನವ್ನು ಬಂದ್ಬಿಡು, ಆರ್ಟ್ಸ್ ಗೊತ್ತಿಲ್ಲ, ಸೈನ್ಸ್ನವ್ ಬಂದ್ಬಿಡು ಅನ್ನಲ್ಲ. ನೀನೊಬ್ಬ ಭಾರತದ ಪ್ರಜೆಯಾಗಿ ಪ್ರಜ್ಞಾವಂತ ವ್ಯಕ್ತಿಯಾಗಿ ಎಲ್ಲ ಗೊತ್ತಿರ್ಬೇಕು, ಎಲ್ಲನೂ ತಿಳ್ಕೊಂಡಿರ್ಬೇಕು. ನನಗೆ ಅದು ಗೊತ್ತಿಲ್ಲ, ಇದು ಗೊತ್ತಿಲ್ಲ. ನೀನು ಕೆಲಸ ಮಾಡಿರಲ್ಲ, ನೀನು ಓದಿರಲ್ಲ, ಅದನ್ನು ಬಿಟ್ಬಿಟ್ಟು ಅದು ನನಗೆ ಬರಲ್ಲ, ಇದು ನಿನಗೆ ಬರಲ್ಲ ಅಂತ ಹೇಳಲ್ಲ. ಎಲ್ಲರೂ ನೌಕರಿ ತೊಗೊಂಡ್ರೆ ಸೈನ್ಸ್ ಸೈಂಟಿಸ್ಟ್ ಅನ್ನ ಅವೆಲ್ಲ ಸೈನ್ಸ್ ಕ್ವಶನ್ ಆನ್ಸರ್ ಮಾಡೋಕ್ಕೆ ಸೈಂಟಿಸ್ಟ್ ಬೇಕನ? ಎಮ್ ಬಿ ಬಿ ಎಸ್ ಡಾಕ್ಟರ್ ಬೇಕನ? ಎಮ್ ಇ ಪಿ ಎಚ್ ಡಿ ಮೇಲೆ ಇರೋದನ್ನೇ ಇದು ಪಿ ಎಸ್ ಐ ಪಿ ಸಿ ಪೊಲೀಸ್ ಎಕ್ಸಾಮ್ ಅಲ್ಲ. 5th to 12th ಮತ್ತು ಬುಕ್ ಓದ್ರಿ. ಮತ್ತು ಜನರಲ್ ನಾಲೆಜ್ ಚಾಣಕ್ಯದವರು ಅಥವಾ ಇವರು ಸ್ಪರ್ಧಾ ವಿಜೇತದವರು ಅಥವಾ ಯಾರಾದರೂ ಕೋಚಿಂಗ್ ಸೆಂಟ್ರವ್ರು ಒಂದು ಬುಕ್ ಬಿಟ್ಟಿರ್ತಾರೆ, ಮ್ಯಾಗ್ಜಿನ್ನು ಬುಕ್ಕು ಆಥರ್ಸ್ ಸಪ್ರೇಟಾಗಿನ ಸೈನ್ಸ್ ಇವನ್ನೆಲ್ಲ ಬಿಟ್ಟಿರ್ತಾರೆ. ಇತ್ತೀಚೆಗೆ ಅಪ್ಡೇಟ್ ಯಾರು ಚೆನ್ನಾಗಿದೆ ನೋಡ್ಕೊಳ್ಳಿ. ಸ್ಪರ್ಧಾರ್ಥಿಗಳಿಗೆ ಹೋಗ್ರಿ, ನಿಮಗೆ ಕೋಚಿಂಗ್ ಹೋಗ್ಬೇಕು ಹೋಗ್ಬಾರ್ದನ್ನೋರಿಗೆ ನೋಡ್ರಿ. ಯಾವುದೇ ಒಂದಾಗಲಿ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಅನ್ನಂಗೆ ಹೋದ್ರ ಹತ್ರ ಕಷ್ಟನೂ ಇರ್ತಾವೆ ಸುಖನೂ ಇರ್ತಾವೆ. ಕೋಚಿಂಗ್ ಸೆಂಟರ್ಗೆ ಹೋಗ್ಬಿಟ್ರೆ ಅವರೇ ನಮ್ಮನ್ನು ಸೆಲೆಕ್ಟ್ ಮಾಡ್ತಾರೆ ಅನ್ನೋ ಜವಾಬ್ದಾರಿ ಅವ್ರ ಮೇಲೆ ಹಾಕ್ಬಾಡ್ರಿ. ನಿಮಗೆ ಎಷ್ಟು ಬೇಕು ಅಷ್ಟು ಹೇಳ್ಕೊಡ್ತಾರೆ. ಓದೋಕ್ಕೊಂದು ಡಿಸಿಪ್ಲಿನ್ ಸಿಗುತ್ತಾ? ಕ್ಲಾಸ್ ಹೆಂಗೆ ಹೋಗಿ ಕಾಲೇಜಿಗೆ ಹಂಗೆ ಒಂದು ಟೈಮ್ ಟೇಬಲ್ ಇರ್ತೀವಿ, ಹೋಗ್ಕಿಬೇಕು ಅಂತ ಬಂದ್ಬಿಟ್ಟು ಭಾಳ ಹೊರಗಡೆ ಬಂದಮೇಲೆ ಮತ್ತೆ ಸರ್ ಕೋಚಿಂಗ್ ಮುಗಿಸಿ ಬಂದಿದ್ದೀನಿ ಸರ್, ಅವ್ರು ಚೆನ್ನಾಗಿ ಹೇಳಿಲ್ಲ ಸರ್, ಇವ್ರು ಚೆನ್ನಾಗಿ ಹೇಳಿಲ್ಲ ಸರ್. ಅಲ್ಲ, ಆ್ಯಕ್ಚುಲಿ ನೀವು ಚೆನ್ನಾಗಿ ಓದಿಲ್ಲ, ಚೆನ್ನಾಗಿ ತಿಳ್ಕೊಂಡಿಲ್ಲ. ಅದಕ್ಕೆ ಹೇಳೋದು, ಒಬ್ಬ ಶಿಕ್ಷಕನೇ ಹೇಳಿರ್ತಾನೆ ಒಂದು ಕ್ಲಾಸ್ನ, ಅದರಲ್ಲಿ ಎಲ್ಲ ವಿದ್ಯಾರ್ಥಿಗಳು ಎಲ್ಲ ನೌಕರಿ ತೊಗೊಂಡು ಎಲ್ಲ ಸೆಲೆಕ್ಟ್ ಆಗಿರಲ್ಲ. ಯಾವ ಬುಕ್ ಬೇಕನ್ನೋ ಡೌಟ್ ಇರೋರಿಗೆ ನಾನು ಹೇಳ್ತಾ ಇದ್ದೀನಿ ನೋಡು, ಇಷ್ಟು ಬುಕ್ ನಾನು ಹೇಳ್ತೀನಿ, ಅಷ್ಟು ಫಾಲೋ ಮಾಡಿರಿ. 5th to 12th ಮಾಡಲ್ ಕ್ವಶನ್ ಪೇಪರು, ಮತ್ತು ಒಂದು ಪ್ರಜಾವಾಣಿ ನ್ಯೂಸ್ ಪೇಪರು, ಹಾಂ, ಮತ್ತು ಎಸ್ ಎ ರೈಟಿಂಗಿಗೆ ಯಾರಾದರೂ ತೊಗೊಳ್ಳಿ, ಟ್ರಾನ್ಸ್ಲೇಷನ್ ಕ್ವಶನ್ ಆನ್ಸರ್ ಬಿಡಿಸ್ರಿ. ಟೈಮ್ ಇದ್ದವರು ಟ್ರಾನ್ಸ್ಲೇಷನ್ ಪ್ರಾಕ್ಟೀಸ್ ಮಾಡಿರಿ. ಇನ್ನೊಂದು ಟ್ರಾನ್ಸ್ಲೇಷನ್ ಎಲ್ಲರೂ ಟ್ರಾನ್ಸ್ಲೇಷನ್ ಎದುರು ಬಿಡ್ರಿ ಮರೇ. ಇಂಗ್ಲೀಷ್ ಗೊತ್ತಿರಾರ ಎಲ್ಲರೂ ನೌಕರಿ ತೊಗೊಂಡು? 20 ಮಾರ್ಕ್ಸ್ ಇಡಿಯಾನ ಟ್ರಾನ್ಸ್ಲೇಷನ್. ಕನ್ನಡ ಟು ಇಂಗ್ಲೀಷ್ ಬರಲ್ಲ, ಇಂಗ್ಲೀಷ್ ಟು ಕನ್ನಡ ಬರಲ್ಲ, ಏಟೋ ಒಂದಿಷ್ಟು ಟಚ್ ಮಾಡ್ತೀವಿ ಅಷ್ಟೇ ಅನ್ಕೋಣ. ಒಟ್ಟು 200 ಮಾರ್ಕ್ಸ್ ಇದ್ದರೆ 180 ಮಾರ್ಕ್ಸ್ ಯಾರಿಗೆ ಬಿಟ್ರಿ? ಎಸ್ ಎ ರೈಟಿಂಗ ಪ್ರಿಸೈಸ್ ರೈಟಿಂಗ 25 ತೊಗೊರ್ರಿ, ಈ ಕಡೆ 85 ಮಾಡಿರಿ. ನನಗೆ ಸೈನ್ಸು ಬರಲ್ಲ, ಮೆಂಟಲ್ ಎಬಿಲಿಟಿ ಬರಲ್ಲ, ಇಂಗ್ಲೀಷು ಬರಲ್ಲ ಸರ್, ಮತ್ತು ಜಾಗ್ರಫಿ ಟಪ್ಪಕ್ಕೆ ಸರ್. ನೀ ಯಾಕೆ ನೌಕರಿ ಮಾಡ್ತಿದ್ದಿ? ಹೋಗಿ ಶೆಡ್ ಹಾಕ್ಯಂದು ಕುರಿಕಾಯಿ ಅಷ್ಟು ಲಾಭ ತೊಗೊಂತಿದೆ ಎಲ್ಲ ತಿಳ್ಕೊಂತ ಬಾಯಿಲ್ಲಿ. ನನಗೆ ಅದು ಬರಲ್ಲ ಇದು ಬರಲ್ಲ, ಪಿ ಎಸ್ ಐ ಮಾಡ್ರಿ ಅಂತ ಕೇಳ್ತಾರೆ. ಟ್ರಿಕ್ಸ್ ಎಲ್ಲ ತಿಳ್ಕೊಳಕಾಗಿ ಇಲ್ಲಿ ಬರ್ಬೇಕು. ಸರ್ಕಾರಿ ನೌಕರಿ ಆಗ್ಬೇಕಂದ್ರೆ ಎಲ್ಲ ಪರಿಜ್ಞಾನ ಇಟ್ಕೊಂಡ ಬರ್ಬೇಕು ಇಲ್ಲಿ. ಮತ್ತು ಇನ್ನೊಂದು ಏನಂದ್ರೆ ಮನೆ ತಿಂಗಳ ನೆನಪು ಮಾಡ್ಕೊರಿ, 100-200 ರೂಪಾಯಿ ಕೆಲ್ಸಕ್ಕೆ ಹೋಗ್ಬೇಕು. ನಾವು ಉದ್ಯೋಗ ಖಾತ್ರಿ ಕೆಲಸ ಮಾಡಿಬಿಟ್ಟ ಈಗ ನೌಕರಿ ಬಂದಿ, ನಾನು ಉದ್ಯೋಗ ಖಾತ್ರಿ ಕೆಲಸ ಮಾಡಿಬಿಟ್ಟ ನೌಕರಿ ಬಂದಿರೋದು ನಾವು. ಅದಕ್ಕೆ ಕೇಳೋದು ನಾನು ನಿಮ್ಗೆ, ಮೊದಲು ಅದನ್ನ ನೆನೆಸ್ಕೊರಿ. ಹಗಲೆಲ್ಲ ಅಡ್ಡಾಡಿ ಶೆರಗೇಡಿದ್ರನ್ನ ಹಗಲೆಲ್ಲ ಗಣಗಣ ಇನ್ನೊಬ್ಬನ ಹೊಲ್ದಾಗ ಹೋಗಿ ಶೆರಗೇಡಿ ದುಡಿದ್ರನ್ನ ವಾರ ಆದಮೇಲೆ ಕೂಲಿ ಕೊಡ್ತಾರೆ. ಇಲ್ಲಿ ನೌಕರಿ ಆದಮೇಲೆ ಎಲ್ಲ ಲೈಫ್ ಸಟ್ಲು, ಎಲ್ಲರೂ ನಿನ್ನ ಕೇಳ್ತಾರ, ಎಲ್ಲರೂ ನಿನ್ನ ಕಷ್ಟಕ್ಕಾಗ್ಲಿಕ್ಕರೂ ಪರವಾಗಿಲ್ಲ, ಆಮೇಲೆ ಎಲ್ಲರೂ ಖುಷಿ ಪಡ್ತಾರ.
ಮತ್ತೆ ಅದೂ ಎಲ್ಲ ಡಂಗ್ ಅದು, ಏ ಬಾರಿಯೋ ಹಿಂಗೋ ಹಂಗೋ ಹಿಂಗೋ ಅವಕ್ಕೆಲ್ಲ ಓದೋ ಟೈಮಲ್ಲೇ ಬಲಿ ಬೀಳಕ್ಕೆ ಹೋಗ್ಬೇಡ್ರಿ ನೀವು. ನಮ್ಮ ಎಸ್ ಅನ್ನು ಯಾರೂ ಸಹಿಸುತ್ತಿರಲ್ಲ, ಯಾರೂ ಸಹಿಸಲ್ಲ ತಂದೆ ತಾಯಿ ಬಿಟ್ರ, ಅದಕ್ಕೂ ಬಲಿ ಆಗಕ್ಕೆ ಹೋಗ್ಬೇಡ್ರಿ. ಎಲ್ಲ ನಿಮ್ಗೆ ಸುತ್ತಮುತ್ತಲು ನೋಡ್ರಪ್ಪ, ನಾನು ಒಂದು ಇನ್ನೊಂದು ಹೇಳ್ತೀನಿ ನಿಮ್ಗೆ. ಒಂದು ವೇಳೆ ಟೆರರಿಸ್ಟ್ ಕೈಯಾಗೆ ಸಿಕ್ಕು, ನೀವು ಏನದಿರಿ, ನೀವು ಟೆರರಿಸ್ಟ್ ಕೈಯಾಗೆ ಸಿಗ್ತೀರಿ. ಟೆರರಿಸ್ಟ್ ಕೈಯಾಗೆ ಸಿಗ್ತೀರಿ ನೀವು. ಟೆರರಿಸ್ಟ್ ಕೈಯಾಗೆ ಸಿಕ್ಕಾಗ ಅವ್ರು ಏನಂತಾರ, ನೀವು ಮ್ಯಾಥ್ಸ್ ಇಷ್ಟು ಕಲಿತು, ಮೆಂಟಲ್ ಎಬಿಲಿಟಿ ಇಷ್ಟು ಕಲಿತು, ಇಷ್ಟು ಇಂಗ್ಲೀಷ್ ಸೈನ್ಸ್ ಕಲಿತ್ರ ಅಷ್ಟೇ ನಿಮ್ಮನ್ನು ಬಿಡ್ತಿರಲಿಲ್ಲ, ಇಲ್ಲಾಂದ್ರೆ ನಿಮ್ಮನ್ನು ಕುದಿಗಿನ ಕೊಯ್ದಿನಿ ಅಂದ್ರೆ ಏನು ಮಾಡ್ತೀರಿ? ಟೈಮ್ ಕೊಡ್ತಾರೆ ಅವರು. ಯಜ್ಞ ವಿಜ್ಞೆ ಪಯಪ್ಪ ಈ ಜೀವನ ಆಗ್ಬೇಕಂತ ಮಾಡಲ್ಲ ಹಂಗ. ಒಟ್ಟು ಏನೇ ಆಗಲಿ ಕಷ್ಟ ಮಾತ್ರ ಕಲಿಸುತ್ತಾ. ಬೆಳಕಿಗೆ ಕತ್ಲಿಗೆ ಹಂಚಿಬಿಟ್ಟು ಟ್ಯೂಬ್ಲೈಟ್ ಕಂಡು ಹಿಡಿದಿದ್ದು ತಾಮಸ್ ಅಲ್ವಾ ಎಡಿಷನ್. ನಾನು ಲೈಟೇ ಕಂಡು ಹಿಡಿತೀನಿ ಅಂತ ಹುಟ್ಟಿರಲಿಲ್ಲ, ಕಷ್ಟದಿಂದ ಅದನ್ನು ನೋಡ್ಬಿಟ್ಟು ಮಾಡಿರೋದು. ಹಂಗೆ ನಮಗೆ ಕಷ್ಟ ಅನ್ನಿಸ್ಬೇಕು, ನಮಗೆ ಏನು ಅನಿಸುತ್ತೆ ಅದನ್ನು. ಮತ್ತು ಇನ್ನೊಂದು ಹೇಳ್ತೀನಿ ಅಂತಂದ್ರೆ ನನ್ನ ಎಕ್ಸ್ಪೀರಿಯೆನ್ಸ್ ಅಷ್ಟೇ, ನಾನು ಹೇಳ್ತೀನಿ ಎಲ್ಲ ಇದನ್ನು ಮಾಡಿ ಆಗುತ್ತೆ ಅಂತ ಹೇಳೋಕ್ಕೋದ್ರೆ ಬುಕ್ಸ್ದು ಕ್ಲಾರಿಟಿ ಇರಲಿ ನಿಮ್ಗೆ. ಹೇಳಿದ್ನಲ್ಲ 5th to 12th ಕ್ವಶನ್ ಪೇಪರು, ಒಂದು ಮ್ಯಾಗ್ಜಿನ್ ಯಾವುದೋ ಒಂದು, ಒಂದು ನ್ಯೂಸ್ ಪೇಪರು, ಮತ್ತು ಡೈಲಿ ಅಪ್ಡೇಟ್ ಇರಬೇಕು. ಆಥರ್ಸ್ ಬುಕ್ ಬೇಕಾ, ಸಂವಿಧಾನ ಬೇಕಾ, ಯಾರ್ಯಾರು ಸೈನ್ಸ್ ಕೆ ಎಂ ಸುರೇಶ್ ಬರೆದಿದ್ದಾನೆ, ಸಂವಿಧಾನ ಬರೆದಿದ್ದಾನೆ, ಚೆನ್ನಾಗಿ ಬರೆದಿದ್ದಾರೆ ಅವರೆಲ್ಲ. ಯಾಕಂದ್ರೆ ಒಂದು ಇವರು ಚಾಣಕ್ಯ ಕಣಜಿ ಅವರು ಚೆನ್ನಾಗಿ ಬಿಟ್ಟಂಗೆ ಅವರೇ. ಆ ಟೈಮಲ್ಲಿ ನಾನು ಓದ್ಬೇಕಾದ್ರೆ ಅವೆಲ್ಲ ಇದ್ದವು ಅಂದ್ರೆ ಅದು ಜಾಸ್ತಿ ಜನ ಅದಕ್ಕೆ ಎಫರ್ಟ್ ಹಾಕಿ ಏನೇನೋ ಕೂಡ ನಾವು ಹುಡುಗರಿಗೆ ಅನ್ನೋದು ಇದನ್ನು ಮಾಡಿ ಮಾಡಿರ್ತಾರಲ್ಲ, ಆ ಥರದ್ವೆಲ್ಲ ಓದ್ಕರಿ. ಯಾವ ಎಲ್ಲ ಒಂದು ಹೇಳ್ತು ಒಂದು ಫೈನಲ್, ಎಲ್ಲರೂ ಚೆನ್ನಾಗೇ ಬರೆದಿರ್ತಾರೆ ಎಲ್ಲ. ಅದೇ ಒಂದನೇ ವಿಧಿ ಅದನ್ನೇ ಹೇಳ್ತಾ, ಎಲ್ಲರದ್ರಾಗ ಎರಡನೇ ವಿಧಿ ಅದನ್ನೇ ಹೇಳ್ತಾ, ಒಂದು ಅಟ್ರಾಕ್ಷನ್ ನಮಗೊಂದು ಬಾಂಡಿಂಗ್ ಅದು. ಈ ಬುಕ್ ನೋಡ್ರಿ, ಅವು ಎಲ್ಲ ಬುಕ್ ಓದ್ಬಿಟ್ಟು ನೌಕರಿ ತೊಗೊಂಡ್ರೆ ಇರ್ತಾರೆ, ಬಟ್ ಇದನ್ನು ಓದಿದ ಮೇಲೆ ನೌಕರಿ ಸಿಕ್ಕದಂತ ನಮ್ಮ ಫೀಲಿಂಗ್ ಅದು. ಯಾಕಂದ್ರೆ ನಾವು ತಿಳ್ಕೊಳಕ್ಕೋಸ್ಕರ ಅವ್ನು ಓದಿರ್ತೀವಿ ಅಷ್ಟೇ, ಬಟ್ ನಿಮಗೋಸ್ಕರ ಡೌಟ್ ಬೇಡ. ಎಲ್ಲ ಯಾವುದಾದ್ರೆ ಏ ಸರ್ ನಾನು ಈ ಬುಕ್ ಇಟ್ಕೊಂಡಿನಿ ಆ ಬುಕ್, ಅವನು ಓದ್ರಿ, ಅದರಲ್ಲೇ ಓದಿ ಮಾಡಿರಿ. ಅವರು ಎಫರ್ಟ್ ಹಾಕಿ ಕೊಟ್ಟಿರ್ತಾರೆ, ಬಟ್ ನಾನು ನಿಮಗೆ ನಾವು ಟೈಮಲ್ಲಿ ನಾವೇನು ಓದಿದ್ವಿ ಅನ್ನೋದು ಹೇಳ್ಬೇಕಲ್ಲ ಅಷ್ಟೇ, ಅದನ್ನು ನಾನು ಹೇಳಿದ್ದೀನಿ ನಿಮಗೆ ಅಷ್ಟೇ. ಮತ್ತು ಕೋಚಿಂಗ್ ಸೆಂಟ್ರಿಗೆ ಹೋಗಿಬಿಟ್ರೆ ಮಾತ್ರ ಪಿ ಎಸ್ ಆಗುತ್ತಾ? ಇಲ್ಲ, ಹಂಗೇನಿಲ್ಲ. ಒಂದು ಕಾಂಪಿಟೇಟರ್ಸ್ ಹೆಂಗ ಅಂತ ಗೊತ್ತಾಗುತ್ತೆ. ಈಗ 10 ತಲೆ ರಾವಣ ಅಂತಾರೆ, 10 ತಲೆ ಇತ್ತು ಇಲ್ಲೋ ರಾವಣಗೆ, 1 ತಲೆನೇ ಇಷ್ಟು ಟೆನ್ಷನ್ ಕೊಡ್ತದೆ ನಮಗೆ, ಇನ್ನು 10 ತಲೆ ಹೆಂಗೆ ಮೇಂಟೈನ್ ಮಾಡೋಕ್ಕಾಗಿತ್ತೆ ಏನು. ಹಂಗೆಲ್ಲ ಕಲ್ಪನೆ ಅನ್ನೋದು ಭಾಳ ದೊಡ್ಡ ಏನು ಊಹಾಪೋಹ ಆಗತ್ತದು. ಹೋಗಿ ನೋಡಿದ್ರೆ ಇವನೇ ಓದಕ್ಕೆ ಬಂದಿದ್ದ, ಪಕ್ಕದಾಗೆ ಇದ್ದ, ನಾನು ಓದ್ತೀನಿ ಮಾಡ್ತೀನಿ ಅನ್ನೋದು ಒಂದು ಇದು ಇರುತ್ತೆ, ಡಿಸಿಪ್ಲಿನ್ ಇರ್ತೈತಿ. ಇಲ್ಲ ನಿಮಗೆ ನೀವು ಆತ್ಮಸ್ಥೈರ್ಯ ಹೇಳ್ಕೊಂಡು ಓದ್ತೀನಿ ಅಂತಂದ್ರೆ ಓದ್ಬೋದು. ಒಟ್ಟು ಓದಿ, ಚೆನ್ನಾಗಿಡಿ, ಎಲ್ಲ ಏರಿಯಾದಲ್ಲೂ ಸ್ವಲ್ಪ ಟೆಕ್ನಿಕ್ ಮಾಡ್ಕೊಳ್ರಿ, ಎಲ್ಲ ಏರಿಯಾದಾಗನ ಓದ್ಕೊಳ್ಳಿ ಅಂದ್ರೆ ನಿಮ್ಗೆ ಏನಾಗತ್ತೆ, ಒಂದು ಕಾನ್ಫಿಡೆನ್ಸ್ ಬರ್ತೈತೆ. ಈಗ ಬರೀ ಸಂವಿಧಾನ ಓದ್ಕೊಂಡು ಹೋಗ್ಬಿಟ್ಟಿನಿ, ಸಂವಿಧಾನ ಆನ್ಸರ್ ಮಾಡ್ತೀನಿ, ಎಕನಾಮಿಕ್ಸ್ ಮಾಡಲ್ಲ ಹಂಗಿಲ್ಲ. ಮತ್ತು ಎಕನಾಮಿಕ್ಸ್ ಅಂದ್ರೆ ಎಕನಾಮಿಕ್ಸ್ ಸರ್ವೆ ಓದ್ರಿ, ಮತ್ತು ಇವೆಲ್ಲಕ್ಕಿಂತ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಮೊದಲೇ ನೋಡ್ಕೊಂಡು ಅವನ ಬಿಡಿಸುವಂಥವ್ರಿ, ನಿಮ್ದ ಸ್ವಂತ ನೋಟ್ಸ್ ಆಕತಿ, ಅವನ ಒಳ್ಳೆ ಮೇಳೆ ಓದ್ರಿ. ಮತ್ತು ಒಂದು ಲೇಪ ಇನ್ನೊಂದು ಹೇಳೋದು ನಿಮ್ಗೆ ಹುಡ್ರ, ನೀವು ಏನು ಓದಿರ್ತೀರಿ ನೋಡ್ರಿ, ಅದೇ ಬುಕ್ಕನ್ನು ರಿಪೀಟ್ ಓದ್ರಿ ಮರಾಯ. ಯಾಕಂತಂದ್ರೆ ಒಮ್ಮೆ ನೀಟಾಗಿ ಓದಿಬಿಟ್ಟಿರ್ತೀವಿ, ಇನ್ನೊಂದು ಯಾವುದೋ ಬುಕ್ ಓದೋಕೆ ಹೋಗಿ ಆಗಲ್ಲ, ಅದನ್ನು ರಿಪಿಟೇಷನ್ ಮಾಡ್ಬೇಕು. ಮತ್ತು ಒಮ್ಮೆ ಚೆನ್ನಾಗಿ ರಿಪಿಟೇಷನ್ ಮಾಡಿಬಿಟ್ಟು ಆಮೇಲೆ ಡಂಗ್ ಎಬ್ಬಿಸಿಬಿಟ್ಟು ಡಮ್ಮಿ ರಿಪಿಟೇಷನ್ ಮಾಡ್ಬಿಡ್ರಿ, ಅದು ಮೈಂಡ್ನಾಗ ಕುಂತ್ಬಿಡ್ತೈತಿ.